नमस्कार, मैं मोहम्मद आसिफ और आप देख रहे हैं एसपीएन 9 न्यूज। आखिर राहुल गांधी खुली चुनौती मोदी जी को क्यों दे रहे हैं? ये बहुत बड़ा सवाल इसलिए भी है कि सदस्यता रद्द हो गई है क्या इस वजह से, क्या उन्हें बंगले खाली करने पड़े इसलिए से, या फिर बदले की आग में दरअसल मोदी सरकार पर हमलावर हो रहा है। आपने देखा दर्शकों, जब उनकी सदस्यता रद्द हुई तो उसके बाद वो प्रेस कॉन्फ्रेंस कर अडानी मामले पर तो हमलावर हुए ही हुए, फिर मोदी सरकार से जेपीसी की मांग तो किया ही किया, साथ ही उन्होंने 20 करोड़ किसके हैं इसको लेकर हमलावर भी हुए। लेकिन इस बीच में फिर से खुले मंच से वो जो है चुनौती देते नजर आ रहे हैं, और मोदी जी से क्या कुछ पूछ रहे हैं जरा इस तस्वीर को देखिए आप। ಮತ್ತು ರೈತರಿಗೆ ಯಾವ ಕಾರ್ಯಕ್ರಮಗಳನ್ನು ಹಾಕೊಳ್ತಾರೆ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ। हिमाचल में चुनाव हुआ, पहले छत्तीसगढ़, मध्य प्रदेश, राजस्थान में चुनाव हुआ, और मुझसे जो हिमाचल प्रदेश के नेता, छत्तीसगढ़ के नेता, इन्होंने मुझसे पूछा कि हमें क्या करना चाहिए। हिमाचल प्रदेश दिल्ली, राजस्थान दिल्ली, मध्य प्रदेश छत्तीसगढ़ ली, हिमाचल प्रदेश बंद चुनाव नंतर मुख्यमंत्री सह ना कांग्रेस पक्ष वत जनसामान्य प्रश्न केद। और मैंने उनसे कहा कि देखिए, आप दो तीन वायदे जनता से कीजिए, और जिस दिन आपकी सरकार बने, पहली कैबिनेट मीटिंग में उन वायदों को आप पूरा करके दिखाइए। ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ತಾವು ಸರ್ಕಾರ ಬಂದಿದೆ, ತಾವು ಎರಡು ಮೂರು ಭರವಸೆಗಳನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಜನತೆಗೆ ಕೊಡಬೇಕು, ಅದನ್ನು ಸರ್ಕಾರ ಬಂದ ನಂತರವೇ ಅದನ್ನು ತಕ್ಷಣವೇ ಜಾರಿಗೆ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಹೇಳಿದೆ। ವಾಯ್ದೋ ಮೇ 6 ಮಹಿನೆ 1 ಸಾಲ 2 ಸಾಲ ನಹೀ ಲಗ್ನೆ ಚಾಹಿಯೆ, ಜೋ ಬಡೆ ವಾಯ್ದೆ ಹೇ ಉನ್ಕೋ ಪಹಲೆ ಹೀ ದಿನ ಸರ್ಕಾರ ಕೋ ಪೂರಾ ಕರ್ ದೇನಾ ಚಾಹಿಯೆ। ಭರವಸೆ ಕೊಟ್ಟ ನಂತರ ಆ ಭರವಸೆಯನ್ನು ಈಡೇರಿಸಲು 3 ತಿಂಗಳು 6 ತಿಂಗಳು ಆಗಬಾರದು, ಸರ್ಕಾರ ಬಂದ ತಕ್ಷಣವೇ ಏನು 3 ಮುಖ್ಯವಾದ ಪ್ರಮುಖವಾದ ಭರವಸೆಯನ್ನು ಕೊಟ್ಟಿದ್ದೀರಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿದೆ। ಔರ್ ಯಹಿ ಮೇ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನೇತಾವನ್ಸೆ ಕಹನಾ ಚಾಹತಾ ಹೂ। ಅದೇ ವಿಚಾರವನ್ನು ಸಹ ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಯಕರಿಗೂ ಸಹ ಅದೇ ವಿಚಾರವನ್ನು ಸಹ ನಾನು ಹೇಳ್ತಾ ಇದ್ದೇನೆ। ಹಮ್ನೆ ಕರ್ನಾಟಕ ಕಿ ಜನತಾ ಸೇ 4 ವಾಯ್ದೆ ಕಿಯೆ ಹೈ, ನಾವು ಕರ್ನಾಟಕದ ಜನತೆಗೆ 4 ಭರವಸೆಗಳನ್ನು ಕೊಟ್ಟಿದ್ದೇವೆ। ಗೃಹ ಜ್ಯೋತಿ 200 ಯೂನಿಟ್ ಮುಫ್ತ್ ಮೇ ಬಿಜ್ಲಿ ಹರ್ ಪರಿವಾರ ಕೋ, ಗೃಹ ಜ್ಯೋತಿ ಅದರಲ್ಲಿ 200 ಯೂನಿಟ್ ಉಚಿತವಾದ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದು ಕುಟುಂಬಕ್ಕೆ। ಗೃಹಲಕ್ಷ್ಮಿ 2000 ರೂಪಾಯಿ ಹರ್ ಮಹಿನೆ ಮಹಿಳಾಕು, ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂತ ಕಾರ್ಯಕ್ರಮ, ಅನ್ನಭಾಗ್ಯ 10 ಕೆಜಿ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ, ಅನ್ನಭಾಗ್ಯ ಕಾರ್ಯಕ್ರಮ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೂ ಸಹ ಹರ್ ಮಹಿನೆ ಕೊಡ್ತಕ್ಕಂಥದ್ದು, ಹರ್ ಮಹಿನೆ ಪ್ರತಿ ತಿಂಗಳು 10 ಕೆಜಿ ಪ್ರತಿ ಕುಟುಂಬದ ಸದಸ್ಯರಿಗೆ ಕೊಡ್ತಕ್ಕಂಥದ್ದು। ಔರ್ ಸಬ್ಸೆ ಜರೂರಿ ಯುವಾ ನಿಧಿ 3000 ರೂಪಾಯಿ ಹರ್ ಮಹಿನೆ ಕರ್ನಾಟಕಕ್ಕೆ ಹರ್ ಗ್ರಾಜುಯೇಟ್ ಕೋ 2 ಸಾಲ ಕೆ ಲಿಯೆ, ಮತ್ತು ಯುವಕರಿಗೆ ಪ್ರತಿ ತಿಂಗಳು ಯಾರು ಪದವೀಧರಿದ್ದಾರೆ ಅವ್ರಿಗೆ 3000 ರೂಪಾಯಿ ಎಲ್ಲ ಭತ್ಯವನ್ನು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ, ಔರ್ 1500 ರೂಪಾಯಿ ಹರ್ ಮಹಿನೆ ಡಿಪ್ಲೊಮಾ ಹೋಲ್ಡರ್ಸ್ ಕೋ, 1500 ರೂಪಾಯಿಯನ್ನ ಏನು ಡಿಪ್ಲೊಮಾ ಪದವೀಧರಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು 1500 ರೂಪಾಯಿ ಕೊಡ್ತಕ್ಕಂಥದ್ದು। ಔರ್ ಇನ್ ವಾಯ್ದೋ ಕೋ ಪೂರಾ ಕರ್ನೆ ಮೇ 6 ಮಹಿನೆ 1 ಸಾಲ 2 ಸಾಲ ನಹೀ ಲಗ್ನೆ ಚಾಹಿಯೆ, ಯೇ ವಾಯ್ದಾ ಪಹಲೆ ದಿನ ಪಹಲಿ ಕ್ಯಾಬಿನೆಟ್ ಮೀಟಿಂಗ್ ಮೇ ಪೂರೆ ಹೋ ಜಾನೆ ಚಾಹಿಯೆ। ಏನು ಈ ಒಂದು ಭರವಸೆಯನ್ನು ನಾವು ಕೊಟ್ಟಿದ್ದೀವಿ,
ಭರವಸೆಯನ್ನ ಕೊಡ್ತಾ ಇದೀವಿ. ಅದು ಆರು ತಿಂಗಳು ಒಂದು ವರ್ಷ ಆಗಬಾರದು. ಸರ್ಕಾರ ಬಂದ ತತ್ಕ್ಷಣವೇ ಈ ನಾಲ್ಕು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅವ್ರ ಕಾಂಗ್ರೆಸ್ ಪಾರ್ಟಿ ಕೋ ಕರ್ನಾಟಕ ಕಿ ಜನತಾ ಕಾ ಔರ್ ದೇಶ್ ಕಿ ಜನತಾ ಕೋ ಸೀದಾ ಮೆಸೇಜ್ ದೇನಾ ಚಾಹಿಯೆ. ಕಾಂಗ್ರೆಸ್ ಪಕ್ಷದವರು ಕರ್ನಾಟಕದ ಜನತೆ ಈ ದೇಶಕ್ಕೆ ಒಳ್ಳೆ ಸಂದೇಶವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಬಂದಿದೆ. ಈಗ ಪ್ರಧಾನ ಮಂತ್ರಿ ಕೋ ಮೆಸೇಜ್ ದೇನಾ ಚಾಹಿಯೆ. ಪ್ರಧಾನ ಮಂತ್ರಿ ಅವರ ಹಣ ಜನಸಾಮಾನ್ಯರಿಗೆ ಸಲ್ಲಬೇಕು. ಕಿ ಅಗರ್ ಆಪ್ ಹಜಾರೋ ಕರೋಡ್ ರೂಪಾಯಿ अदानी जी जैसी कंपनियों को दे सकते हो तो हम गरीबों को महिलाओं को युवाओं को पैसा दे सकते हैं. ताओ अदानी ಅವರಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮುಕ್ತವಾಗಿ ಮುಫ್ತ ಉಚಿತವಾಗಿ ಕೊಡುವಾಗ ನಾವು ರಾಷ್ಟ್ರದ ಜನತೆಗೆ ಉಚಿತವಾಗಿ ಬಡವರಿಗೆ ಯುವಕರಿಗೆ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂತದ್ದು. आपने दिल भर के अदानी जी जैसे लोगों की मदद की. हम दिल भर के कर्नाटक के गरीबों की मदद करेंगे, जवानों की मदद करेंगे, महिलाओं की युवाओं की मदद करेंगे. ಯಾವ ರೀತಿ ಮನಪೂರ್ಕವಾಗಿ ತಾವು ಅದಾನಿ ಅವರಿಗೆ ಸಹಾಯ ಮಾಡಿದ್ರಿ, ನಾವು ಕಾಂಗ್ರೆಸ್ ಪಕ್ಷದವರು ಮನಪೂರ್ಕವಾಗಿ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಸಹಾಯ ಮಾಡತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆಪ್ ಅಪ್ನಾ ಕಾಮ್ ಕರೋ, ಹಮ್ ಅಪ್ನಾ ಕಾಮ್ ಕರೆಂಗೆ. ಪ್ರಧಾನ ಮಂತ್ರಿ ಅವರೇ, ತಾವು ತಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. ಕರ್ನಾಟಕ ಮೇ ಬಿಜೆಪಿ ನೆ ಕ್ಯಾ ಕಾಮ್ ಕಿಯಾ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನ್ ಕೆಲಸ ಮಾಡಿದೆ ಯೋಚನೆ ಮಾಡಿ. ಕ್ಯಾ ಕಾಮ್ ಕಿಯಾ ಮೈ ಆಪ್ಸೆ ಪೂಛ್ ರಹಾ ಹೂನ್. ತಮನ್ ಕೇಳ್ತಾ ಇದೀವಿ, ಬಿಜೆಪಿ ಏನ್ ಕೆಲಸ ಮಾಡಿದೆ ಜೋರಾಗಿ ಹೇಳ್ಬೇಕು. 40% ಕಮಿಷನ್ ಥಾಯಾ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು 40% ಕಮಿಷನ್ ಅಲ್ಲಿ ಬಿಟ್ಟರೆ ಬೇರೆ ಏನು ಮಾಡಿ. ಕರ್ವಾನೆ ಕೆ ಲಿಯೆ ಬಿಜೆಪಿ ಕಿ ಸರ್ಕಾರ ನೆ ಕರ್ನಾಟಕ ಕಿ ಜನತಾ, ಕರ್ನಾಟಕ ಕೆ ಯುವಾವ್, ಕರ್ನಾಟಕ ಕೆ ಮಹಿಳಾವ್ ಸೆ ಪೈಸಾ ಚೋರಿ ಕಿಯಾ. ಆಪನೆ ದೇಖಾ कि जिस एग्रेशन में, जिस मूड में, जिस तेवर में राहुल गांधी सवाल पूछ रहे हैं, इसे दो बातें समझ में आ रही है. एक, कर्नाटक का चुनाव बहुत मायने रखता है. जो आप देख रहे हैं कि कर्नाटक के चुनाव में खेला होना शुरू हो गया है, क्योंकि पूर्व मुख्यमंत्री अब कांग्रेस में शामिल हो गए हैं. कांग्रेस से इसे फ़ायदा होगा या नुकसान, ये तो खैर नतीजे के बाद पता चलेगा. और ठीक उसी तरह से बीजेपी में. लेकिन सवाल ये है कि राहुल गांधी इतने आक्रामक मूड में उन पर हमला कर रहे हैं, इसके बावजूद मोदी जी चुप क्यों है, इसके बावजूद बीजेपी चुप क्यों है, ये बहुत बड़ा सवाल है जो आप और हम सब जानना चाहते हैं. देखना पड़ेगा कि राहुल गांधी की सदस्यता क्या वाकई में वापस होगी. ये भी देखना पड़ेगा कि इतने सवाल उठाने के बावजूद क्या राहुल गांधी की जीत हो पाएगी. ये तमाम अहम सवाल इसलिए क्योंकि अगर वो चुनाव लड़ेंगे ही नहीं तो फिर संसद में जाकर सवाल कैसे पूछेंगे, ये बहुत बड़ा बात रहेगा. देश दुनिया की बड़ी खबरों के लिए देखते रहे स्पेन आई न्यूज़. नमस्कार.